ಲೋಕಸಭಾ ಚುನಾವಣೆ 2019 ಲೋಕಸಭಾ ಮಹಾಸಮರ. ಸ್ಟ್ರಾಂಗ್ ರೂಮ್ನ ಭದ್ರತೆ ಮೇಲೆ ಅನುಮಾನಗೊಂಡ ಕೋಲಾರದ ಬಿಜೆಪಿ ಅಭ್ಯರ್ಥಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ಇವಿಎಂ ಯಂತ್ರಗಳು ಇಟ್ಟಿರುವ ಕೋಲಾರ ನಗರದ ಬಾಲಕರ ಪ್ರಥಮ ದರ್ಜೆ ಕಾಲೇಜಿನ ಸ್ಟ್ರಾಂಗ್ ರೂಮ್ಗೆ ಭೇಟಿ ಮಾಡಿ 30 ಹೆಚ್ಚು ಸಿಸಿಟಿವಿಗಳು ವರ್ಕ್ ಆಗುತ್ತಿಲ್ಲವೆಂದು ಸಿಸಿಟಿವಿ ಪರಿಶೀಲಿಸಿ ಚುನಾವಣಾ ಅಧಿಕಾರಿಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಯಾದ ಜೆ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಇವಿಎಂ ಭದ್ರತೆಯಲ್ಲಿ ಯಾವುದೇ ಅನುಮಾನವಿಲ್ಲ, ಸಿಸಿಟಿವಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಿವೆ ಎಂದು ಜಿಲ್ಲಾಧಿಕಾರಿ ಅಭ್ಯರ್ಥಿಗೆ ಮನವರಿಕೆ ಮಾಡಿದರು. ಇಲ್ಲಿ ಹತ್ತತ್ರ ಇಲ್ಲಿ ಬಂದಾಗ ಮಳೆ ಬರ್ತಾ ಇತ್ತು, ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲೇ ನಿಂತಿದ್ರು. ಹತ್ತತ್ರ 30 ಕ್ಯಾಮರಾಗಳಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ, ಇಲ್ಲಿ ನೋ ಲಿಂಕ್ ಅಂತ ಬರ್ತಾ ಇತ್ತು. ಅದಕ್ಕೋಸ್ಕರ ಯಾಕೆ ಆಗ್ತಾ ಇದೆ, ಆ ಥರ ಆಗ್ತಾ ಇದೆ ಅಂತ ಹೇಳಿ ನಾನು ಡಿ ಸಿ ಅವ್ರಿಗೆ ಫೋನ್ ಮಾಡಿದ್ದೀನಿ. ಫೋನ್ ಮಾಡಿದ್ದಾದ್ಮೇಲೆ ಈಗ ವರ್ಕ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಏನು ನಡೀತಾ ಇದೆ, ಯಾಕೆ ಇದಾಗ್ತಾ ಇದೆ, ಏನು ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ಕಾನೂನು ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನ ಸೇಫರ್ ಸೈಡ್ ಆಗಿ ಜನ ಅವ್ರು ತೀರ್ಮಾನ ಏನ್ ಮಾಡಿದಾರೆ ಅದನ್ನ ಮಾಡಿದ್ದಾರೆ, ಅದನ್ನೆಲ್ಲ ಸೇಫರ್ ಸೈಡ್ ಅಲ್ಲಿ ಇಟ್ಕೋಬೇಕಂತ ಹೇಳಿ ಕೊಟ್ಟಿದ್ದಾಗ ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಏನು ಹಳೆ ಕ್ಯಾಮ್ರಾಗಳ ಏನು ತಿದ್ದಿರ್ದೋಗಿದ್ವ, ಇಲ್ಲ ವೈರ್ಗಳೇನಂತ ಅಲ್ಲಮ್ಮ, ಇಲ್ಲ ಬೇಕಂತ ಉದ್ದೇಶ ಆಗಿ ಈ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಂಗೆ ವಿಷಯ ಗೊತ್ತಾಗುತ್ತೆ. ಅದಾಗ ವರ್ಕ್ ಆಗ್ತಾ ಇಲ್ಲ, ಅದ್ರ ಮೊದಲು ಎಷ್ಟೊತ್ತಿಂದ ವರ್ಕ್ ಆಗ್ತಾ ಇತ್ತು ನನಗೆ ಗೊತ್ತು ಗೊತ್ತಿಲ್ಲ. ಈ ಥರ ಇರೋವಾಗ ನಮ್ಮನ್ನೂ ನಮ್ಮಲ್ಲಿ ಏನು ನಮ್ಮ ಅಭ್ಯರ್ಥಿಗಳ ಪರವಾಗಿ ಒಂದು ನಾವು 3-4 ಜನ ಇಲ್ಲೇ ಬಿಡಬೇಕು. ನಾವು ಬಂದಾಗ ಯಾವ ಟೈಮ್ ಬರ್ತೀರ ಏನು ಬರ್ತೀನಿ, ಇವರು ನಮ್ಮ ಡಿ ಸಿ ಸಾಹೇಬರು ಸ್ಪೆಷಲ್ ಕೇರ್ ತಗೊಂಡು ಇದನ್ನ ಇದು ಮಾಡಬೇಕು. ಈ ಕ್ಯಾಮ್ರಾಗಳು ವರ್ಕ್ ಆಗಲ್ಲ, ಇನ್ನೊಂದಿಲ್ಲ ಗಾಳಿ ವೈರು ಲೂಸು ಪ್ಲಗ್ ಹೋಗಿತ್ತು ಅದು ಇದು ಅಂತ ಕುಟ್ನೆಪಗಳು ಇನ್ನೊಂದು ಮತ್ತೊಂದು ಯಾರು ಹೇಳೋದೇನು ಬೇಕಾಗಿಲ್ಲ. ಯಾಕಂದ್ರೆ ಜನಗಳು ಅವ್ರ ತೀರ್ಮಾನ ಕೊಟ್ಟಿರುವಾಗ ಅವ್ರು ಕೊಟ್ಟಿರ್ತಕ್ಕಂಥ ಇದನ್ನು ಇಲ್ಲಿ ಸುಮಾರಿಂದ 32 ದಿನ ಕಾಯ್ಬೇಕು. ಈಗಲೇ ಹಿಂಗಾದ್ರೆ ಮುಂದೆ ಹೆಂಗೆ ಅಂತ ಎಕ್ಸ್ಟ್ರಾ ಇಲ್ಲಿ ಕೋರ್ಸ್ ತಗೊಂಡು ಇದೇನೇನು ಹೆಚ್ಚು ಕಡಿಮೆಗಳಾಗಿದೆ, ಏನೇನು ಇಲ್ಲಿ ಕ್ಯಾಮ್ರಾಗಳು ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಸರಿ ಮಾಡ್ತಾರೆ. ಏನಾಗಿ ಇದನ್ನು ಮಾಡ್ಬೇಕನ್ನೋದು ನನ್ನದು. ಏನಿಲ್ಲ, ಈಗ ಎಲ್ಲ ಭದ್ರತಾ ಕೋಣೆಯಲ್ಲಿ ನಾವು ಸ್ಟ್ರಾಂಗ್ ರೂಮ್ನಲ್ಲಿ ಸೀಲಿಂಗ್ ಮಾಡಿದ್ವಿ, ಕ್ಯಾಂಡಿಡೇಟ್ ಪ್ರೆಸೆನ್ಸಲ್ಲಿ ಸೀಲಿಂಗ್ ಮಾಡಿದ್ವಿ. ಅದಂತೂ CCTV ಕ್ಯಾಮ್ರಾ, ಲೈಟ್ ಫುಟೇಜು, ಒಂದು ಒಳಗಿರುವಂಥ ಸೆಂಟ್ರಲ್ ಫೋರ್ಸಸ್ ಹತ್ರ ಒಂದು ಇರುತ್ತೆ TV. ಅದ್ರ ಜೊತೆಗೆ ಒಟ್ಟಾರೆ ಇಲ್ಲಿ ಎಲ್ಲ ಸುತ್ತಮುತ್ತಲು ಏನು ಕ್ಯಾಮ್ರಾ ಇರ್ತದೆ ಎಲ್ಲದರದ್ದು ಇಲ್ಲಿ ವ್ಯೂ ಮಾಡಿ ಇವ್ರದ್ದು ಕೆಲವು ಕ್ಯಾಮ್ರಾದಲ್ಲಿ ಬರ್ತಾ ಇರಲಿಲ್ಲ, ಫೀಡ್ ಬರ್ತಾ ಇರಲಿಲ್ಲ ಅನ್ನೋದು ಅವ್ರ ಆತಂಕ. ಅಂದರೆ ಆತಂಕ ಪಡುವಂಥದ್ದು ಏನೂ ಇಲ್ಲ, ಯಾಕಂದರೆ ಅಲ್ಲಿ ಎಲ್ಲ CCTV ಕ್ಯಾಮ್ರಾದು ಒಳಗೆ ರೆಕಾರ್ಡಿಂಗ್ ಆಗುತ್ತೆ. ಇಂಡಿವಿಜುವಲ್ ಸ್ಟ್ರಾಂಗ್ ರೂಮ್ ಆಚೆ ಕಡೆ TV ಇದೆ, ಅಲ್ಲಿ ರೆಕಾರ್ಡರ್ ಇದೆ, ಅಲ್ಲೂ ರೆಕಾರ್ಡ್ ಆಗುತ್ತೆ. ಇದು ಅದರದ್ದಾದ ಮೇಲೆ ಇಲ್ಲಿ ವೈರ್ ಎಲ್ಲ ಕನೆಕ್ಷನ್ ಬರೋದು ಇಲ್ಲಿ ತೋರಿಸೋದು. ಆ ರೆಕಾರ್ಡಿಂಗ್ನ ನೋಡಲಿಕ್ಕೆ ಸೆಂಟ್ರಲ್ ಫೋರ್ಸಸ್ಸು ಒಳಗೆ ಇದ್ದೇ ಇದೆ. ಎರಡಲ್ಲ 3 ಸುತ್ತು ಸೆಂಟ್ರಲ್ ಫೋರ್ಸಸ್ ಇದೆ. ಇದು ಎಲ್ಲ ಕಂಪ್ಲೀಟ್ ರೆಕಾರ್ಡಿಂಗ್ ಇರುತ್ತೆ 24/7. ಆ ಫುಟೇಜ್ ಏನು ಬೇಕು ಅವ್ರಿಗೆ ನಾವು ಕೊಡ್ತೀವಿ. ಅದು ಬಂದಾಗ ಏನು ಆಫ್ ಆಗಿತ್ತು 15 ಅಂತ ಹೇಳ್ತಾರೆ. ಆಫ್ ಏನಾಗುತ್ತೆ, ಆಫು ಇಲ್ಲಿ ಕಾಣಿಸ್ತಾ ಇದ್ರು ಅದು ರೆಕಾರ್ಡಿಂಗಲ್ಲಿ ರೆಕಾರ್ಡ್ ಆಗೋದು ಆಗ್ತಾನೆ. ಇದಾದಮೇಲೆ ಇಲ್ಲಿ ಬರೋದಕ್ಕೆ ಲೈನ್ನಲ್ಲಿ UPS ಮುಖಾಂತರ ಬರುತ್ತೆ. ಅವರು ಅದು ಏನೋ ಒಂದು ನಿಮಿಷದಲ್ಲಿ ಒಂದಷ್ಟು ನಿಮಿಷ ಅದು ವರ್ಕ್ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ. ಅದನ್ನು ಏನಿದೆ ರೆಕಾರ್ಡಿಂಗ್ ಅಂತ ಇರುತ್ತೆ, ಅವ್ರಿಗೆ ತೋರಿಸ್ತಿದ್ರು ಅವ್ರೇನು ಬೇಕು ಕೇಳ್ತಾರೆ ಕೊಡ್ತಿದ್ರು. ಅವ್ರು ನೋಡಿ ಅಂತ ಆತಂಕ ಪಡುವಂಥದ್ದು ಏನೂ ಇಲ್ಲ. ಸೆಂಟ್ರಲ್ ಫೋರ್ಸಸ್ ಸುಪರ್ದೀಗ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸಮುದ್ರದಲ್ಲಿ, ಅದ್ರ ಪ್ರಕಾರ ಇರುತ್ತೆ ನಾವು ನೋಡ್ಬೋದು.